ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ ಸ್ನೇಹಿತ ವರ್ಗದವರಿಗೆ ಪ್ರಾತಃ ಕಾಲದ ನಮನಗಳನ್ನು ಸಲ್ಲಿಸುತ್ತಾ ನೋಡಿ ಈ ದಿನ ಶುಕ್ರವಾರ ಬಂತು ಶುಕ್ರವಾರ ಇಪ್ಪತ್ತಾರನೇ ತಾರೀಕು ಷಷ್ಠಿ ಉತ್ತರಭಾದ್ರ ನಕ್ಷತ್ರ ಇದ್ದರೂ ಸಹ ಮೇಲ್ಕೋಟೆಯಲ್ಲಿ ಶ್ರೀ ವೈರಮುಡಿ ಉತ್ಸವ ಇರುವಂಥ ಅತ್ಯಂತ ಶುಭ ದಿನ ಆದ್ದರಿಂದ ಯಾರೇ ಅಕ್ಕಪಕ್ಕದಲ್ಲಿರುವಂಥವರು ವಿಷ್ಣುವಿನ ಆರಾಧಕರು ಮೇಲುಕೋಟೆ ಚೆಲುವ ನಾರಾಯಣ ಸ್ವಾಮಿ ದರ್ಶನ ಮಾಡಿ ಅದಲ್ಲೂ ಸಹ ಶುಭ ಶುಕ್ರವಾರ ಇರೋದ್ರಿಂದ ಮಹಾವಿಷ್ಣು ವಾರವಾಗಿರೋದ್ರಿಂದ ಮಹಾಲಕ್ಷ್ಮಿ ವಾರವಾಗಿರೋದ್ರಿಂದ ಅತ್ಯಂತ ಲಾಭದಾಯಕವಾಗುತ್ತೆ ಅಂತ ಹೇಳುತ್ತಾ ಈ ದಿನ ಮೇಷರಾಶಿಯವರಿಗೆ ಖಂಡಿತವಾಗಿ ಲಾಭದಾಯಕ ನೀವು ಕೈ ಹಾಕಿದ ಕೆಲಸಗಳಲ್ಲಿ ಅತ್ಯಂತ ಪ್ರಗತಿಯನ್ನು ಕಾಣ್ತೀರಿ ಜೊತೆಯಲ್ಲಿ ಬಹಳವಾದಂತಹ ಆಲೋಚನೆ ಮಾಡಿ ವ್ಯವಹಾರಗಳನ್ನು ಮಾಡ್ತೀರಿ ಏನು ವ್ಯವಹಾರಗಳನ್ನು ಮಾಡಬೇಕು ಏನು ಮಾಡಬಾರ್ದು ಅಂತ ಅಂತಹ ಸಮತೋಲನವಾದಂತಹ ವ್ಯಕ್ತಿಗಳಾಗಿರ್ತೀರಿ ಇನ್ನೊಬ್ಬರಿಗೆ ತಿಳುವಳಿಕೆ ಹೇಳುವಂಥ ವ್ಯಕ್ತಿಗಳಾಗಿದ್ದು ನೀವು ಹೇಳುವಂತಹ ಸನ್ನಿವೇಶಗಳು ಬರೋದಿಲ್ಲ ಹಣಕಾಸಿನ ಅನುಕೂಲಕರವಾದಂತಹ ವಾತಾವರಣ ಅಂತೂ ಖಂಡಿತವಾಗಿ ನಿಮಗೆ ವ್ಯತ್ತನೆ ಸಿಗುತ್ತೆ ನಂತರದಲ್ಲಿ ಋಷಭರಾಶಿಯವರಿಗೆ ವ್ಯವಹಾರ ಪ್ರಗತಿಯ ಜೊತೆಯಲ್ಲಿ ಸ್ವಲ್ಪ ಆರೋಗ್ಯ ಕಿರಿಕಿರಿಯನ್ನು ಮಾಡುತ್ತೆ ಅದನ್ನು ಬಿಟ್ಟರೆ ಇನ್ನು ಮಿಕ್ಕಿದೆಲ್ಲವೂ ಅನುಕೂಲಕರ ಸ್ವಲ್ಪ ಸ್ನೇಹಿತರು ಸ್ವಲ್ಪ ಕಿರಿಕಿರಿ ಮಾಡ್ತಾರೆ ಆರೋಗ್ಯ ಕಿರಿಕಿರಿ ಆಗುತ್ತೆ ಹಣಕಾಸಿನ ಅನುಕೂಲಗಳು ಕೆಲಸ ಕಾರ್ಯಗಳಲ್ಲಿ ಪ್ರಗತಿಯನ್ನು ಕಾಣುವಂಥದ್ದು ಹೊಸ ಹೊಸ ಕೆಲಸಗಳಲ್ಲಿ ಮನಸ್ಸನ್ನು ಮಾಡುವಂತಹ ವಾತಾವರಣ ಋಷಭ ರಾಶಿಯವರಿಗೆ ಇನ್ನು ಮಿಥುನ ರಾಶಿವರಿಗೆ ಕೈ ಹಾಕಿದ ಕೆಲಸಗಳಲ್ಲಿ ಪ್ರಗತಿಯನ್ನು ಕಾಣ್ತೀರಿ ಆದರೆ ಸ್ವಲ್ಪ ಸೋಂಬೆ ರೀತಿಯ ಅತಿಯಾದಂತಹ ನಿದ್ರೆ ಆವರಿಸ್ಕೊಳ್ಳುವಂಥದ್ದು ವಿಶ್ರಾಂತಿಗೆ ಜಾಸ್ತಿ ಮನಸ್ಸನ್ನು ಮಾಡುವಂಥದ್ದು ಒಂದು ರೀತಿಯ ಸಣ್ಣ ಪುಟ್ಟ ವಿಚಾರಗಳನ್ನು ಸಹ ನಮ್ಮ ಕುಟುಂಬದಲ್ಲಿ ಅದನ್ನು ಘರ್ಷಣೆ ಮನಸ್ತಾಪ ಬೇಸರ ಗಲಾಟೆ ಗೊಂದಲಗಳಲ್ಲಿ ಕಾಲ ಕಳೆಯುವುದಕ್ಕೆ ಸ್ವಲ್ಪ ಇರುತ್ತೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಮಿಥುನ ರಾಶಿಯವರು ಇನ್ನು ಕರ್ಕಾಟಕ ರಾಶಿಯವರಿಗೆ ಕುಟುಂಬದಲ್ಲಿ ಸೌಖ್ಯ ಬ್ಯಾಂಕ್ ವ್ಯವಹಾರದಲ್ಲಿ ಲಾಭದಾಯಕ ಹಣಕಾಸಿನ ಅನುಕೂಲಗರು ಜೊತೆಯಲ್ಲಿ ಸ್ನೇಹಿತ ಬಂಧುವರ್ಗದಿಂದ ಅತ್ಯಂತ ಲಾಭದಾಯಕ ಮತ್ತು ಸಹಕಾರ ಸಹಯೋಗ ಸಿಗುವಂಥದ್ದು ಕರ್ಕಾಟಕ ರಾಶಿಯವರಿಗೆ ನಂತರದಲ್ಲಿ ಸಿಂಹರಾಶಿಯವರಿಗೆ ಹಣಕಾಸಿನ ಹೂಡಿಕೆಯಲ್ಲಿ ಲಾಭ ವ್ಯಾಪಾರಿಗಳಿಗೆ ಅತ್ಯಂತ ಲಾಭದಾಯಕ ಭೂಮಿ ವಿಚಾರದಲ್ಲಿ ಬಿಸ್ನೆಸ್ಸಲ್ಲಿ ಅತ್ಯಂತ ಲಾಭದಾಯಕವಾಗಿರುವಂಥದ್ದು ಜೊತೆಯಲ್ಲಿ ಅತ್ಯಂತ ತೃಪ್ತಿ ನೆಮ್ಮದಿ ಖುಷಿಯಿಂದ ಕಾಲ ಕಳೆಯುವಂತಹ ವಾತಾವರಣ ಸಿಂಹರಾಶಿಯವರಿಗೆ ಇದೇ ಇರುತ್ತೆ ಕನ್ಯ ರಾಶಿಯವರಿಗೆ ಹಣಕಾಸಿನ ದುಂದು ವೆಚ್ಚಗಳಾಗುವಂಥ ಸನ್ನಿವೇಶಗಳು ಪ್ರಯತ್ನಿಸಿದ ಕೆಲಸಗಳಲ್ಲಿ ಸಣ್ಣ ಪುಟ್ಟ ಅಡೆತಡೆಗಳಾಗಿದ್ದರೂ ಸಹ ಹಣಕಾಸಿನಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಯಾವುದೇ ಹೂಡಿಕೆಯನ್ನು ಮಾಡೋಕ್ಕೂ ಸಹ ಲಾಸಾಗುವಂಥದ್ದು ಹಣಕಾಸಿನ ಗೊಂದಲಗಳು ಸೃಷ್ಟಿಯಾಗುವಂಥದ್ದು ಬೇಸರಗಳು ಬರುವಂಥದ್ದು ಇದೆಲ್ಲವೂ ಸಹ ಇರುತ್ತೆ ಸ್ವಲ್ಪ ಜಾಗ್ರತೆ ತುಲಾರಾಶಿಯವರಿಗಂತೂ ಹಣಕಾಸಿನ ಅನುಕೂಲದ ಜೊತೆಯಲ್ಲಿ ಲಾಭ ಹೊಸ ಹೊಸ ಕೆಲಸಗಳಲ್ಲಿ ಮನಸ್ಸನ್ನು ಮಾಡುವಂಥದ್ದು ಕೀರ್ತಿ ಅಭಿವೃದ್ಧಿಯಾಗುವಂಥದ್ದು ಜೊತೆಯಲ್ಲಿ ನಿಮಗೆ ಕೆಲಸ ಮಾಡುವಂತಹ ಜಾಗದಲ್ಲಿ ಮೇಲೆ ಅಧಿಕಾರಿಗಳಿಂದ ಪ್ರಶಂಸೆ ಮಾತುಗಳು ಸಿಗುವಂಥದ್ದು ಹಣಕಾಸಿನ ಅತ್ಯಂತ ಲಾಭದಾಯಕ ತುಲಾರಾಶಿವರಿಗೆ ವೃಶ್ಚಿಕ ರಾಶಿವರಿಗೆ ಮಡದಿ ಮಕ್ಕಳ ಜೊತೆಯಲ್ಲಿ ಪ್ರಯಾಣದ ಯೋಗ ಕುಟುಂಬ ಸೌಖ್ಯಕರ ಜೊತೆಯಲ್ಲಿ ದೇವತಾ ಆರಾಧನೆಗೆ ಮನಸ್ಸನ್ನು ಮಾಡುವಂಥದ್ದು ಇರುವ ನೆಮ್ಮದಿ ತೃಪ್ತಿಯಿಂದ ಕಾಲ ಕಳೆಯುವಂತಹ ವಾತಾವರಣ ಅಂತೂ ವೃಶ್ಚಿಕ ರಾಶಿವರಿಗೆ ಧನುಸು ರಾಶಿವರೆಗೆ ಕುಟುಂಬದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿ ಮನಸ್ತಾಪ ಬೇಸರ ಗೊಂದಲ ಭಯದ ವಾತಾವರಣಗಳಿಂದ ಕೂಡಿರುವಂಥದ್ದಿರುತ್ತೆ ಜಾಗ್ರತೆ ಇನ್ನು ಮಕರ ರಾಶಿವರಿಗೆ ವ್ಯವಹಾರದಲ್ಲಿ ಪ್ರಗತಿ ಇದೆ ಮಿತ್ರರಿಂದ ಸಹಕಾರ ಸಹಯೋಗ ಸಿಗುವಂಥದ್ದು ಜೊತೆಯಲ್ಲಿ ಸರ್ಕಾರಿ ಕೆಲಸಗಳಲ್ಲಿ ಉತ್ತಮವಾದಂತಹ ಒಡನಾಟ ಉತ್ತಮವಾದಂತಹ ಲಾಭದಾಯಕ ಅನುಕೂಲಕರವಾದಂತಹ ವಾತಾವರಣ ಮಕರ ರಾಶಿಯವರಿಗಿದೆ ಕುಂಭರಾಶಿಯವರಿಗೆ ಕಷ್ಟಗಳಿಂದ ದೂರ ಆಗುವಂತಹ ಸನ್ನಿವೇಶಗಳು ಕಷ್ಟವೆಲ್ಲವೂ ಕರಗಿ ಸುಖಕರವಾದಂಥ ದಿನಗಳು ಬರ್ತಾ ಇರುವಂಥದ್ದು ಜೊತೆಯಲ್ಲಿ ಕುಟುಂಬದಲ್ಲಿ ಸೌಖ್ಯವಾಗಿರುವಂಥದ್ದು ಕೆಲಸಗಳ ಅನುಕೂಲಕರವಾಗಿರುವಂಥದ್ದು ಹಣಕಾಸಿನಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸವಾಗುವಂಥ ಸನ್ನಿವೇಶ ಇರುತ್ತೆ ಅದು ಬಿಟ್ಟರೆ ಮಿಕ್ಕಿದೆಲ್ಲವೂ ಅನುಕೂಲಕರವಾದಂಥ ದಿನಗಳನ್ನು ನಿಮಗೆ ಮೀನ ಮೀನರಾಶಿವರಿಗೆ ವ್ಯವಹಾರದಲ್ಲಿ ಪ್ರಗತಿ ಕೆಲಸ ಮಾಡುವಂಥ ಜಾಗದಲ್ಲಿ ಸ್ವಲ್ಪ ಕಿರಿಕಿರಿ ಬೇಸರ ಸಣ್ಣ ಪುಟ್ಟ ವಿಚಾರಗಳಿಗೆ ಗಲಾಟೆ ಗೊಂದಲಗಳು ಕುಟುಂಬದಲ್ಲಿ ಸೌಖ್ಯ ಹೊರಗಡೆ ಪ್ರಯಾಣದ ಯೋಗ ಇವೆಲ್ಲವೂ ಅನುಕೂಲಕರವಾದಂತಹ ದಿನಗಳು ಮೀನರಾಶಿಯಾಗಿರುತ್ತೆ ಅಂತ ಹೇಳ್ತಾ ವಿಶೇಷವಾದಂತಹ ದಿನ ಈ ದಿನ ಶುಕ್ರವಾರ ಆಗಿತ್ತು ಎಲ್ಲರೂ ಸಹ ಮೇಲುಕೋಟೆ ನಾರಾಯಣ ಸ್ವಾಮಿ ದರ್ಶನ ಮಾಡ್ಕೊಂಡು ಅಂತ ಹೇಳ್ತಾ ನಾಳೆಯ ದಿನ ನೋಡಿ ಇಪ್ಪತ್ತ ಏಳನೇ ತಾರೀಕು ಶನಿವಾರ ಸಪ್ತಮಿ ರೇವತಿ ನಕ್ಷತ್ರ ಇರುತ್ತೆ ನಾಳೆ ಭೇಟಿ ಮಾಡೋಣ ಇವತ್ತಿನ ಕಾರ್ಯಕ್ರಮಕ್ಕೆ ಮುಕ್ತಾಯ ಮಾಡೋಣ